नमस्ते गेळेयरे, नावु तलकाड वैद्यनाथेश्वर देवस्थानदल्लिद्दीवि। आ देवस्थानदल्लू मरळल्लि सेरि होगितु ई भाग। ಇತ್ತೀಚೆಗೆ ಉತ್ಖನನ ಮಾಡಿದಾಗ, ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು 30 ವರ್ಷದ ಹಿಂದೆ ಉತ್ಖನನ ಮಾಡಿದಾಗ ಸಿಕ್ಕ ಸರ್ವಸಮಲಿಂಗ ಅಹೋರಾತ್ರ ಲಿಂಗೋದ್ಭವವನ್ನ ಪುನರ್ದರ್ಶನಕ್ಕೆ ತಂದಾಗ ಅಥವಾ ಇನ್ವೆನ್ಷನ್ ಮಾಡಿದಾಗ ಇವನು ಇಂತಹ ಲಿಂಗಗಳು ತುಂಬಾ ಉಪಕಾರ ಮಾಡಿತು। ಇದು ನೋಡಿ, ಕೆಳಗಡೆ ಬ್ರಹ್ಮಭಾಗ ಇದೆ। ಬ್ರಹ್ಮಭಾಗಕ್ಕೆ ನಾಲ್ಕು ಮುಖಗಳಿದೆ। ನಾಲ್ಕು ಮುಖಗಳೇ ಚತುರ್ಮುಖ ಬ್ರಹ್ಮ ಅಂದ್ರೆ ನಾಲ್ಕು ವೇದಗಳು, ಋಗ್ಯಜ ಸಾಮ ಅಥರ್ವವೇದ। ಅದರ ಮೇಲೆ ವಿಷ್ಣು ಭಾಗ ಇದೆ। ವಿಷ್ಣು ಭಾಗಕ್ಕೆ ಎಂಟು ಮುಖಗಳು, ಓಂ ನಮೋ ನಾರಾಯಣಾಯ ಎಂಟು ಮುಖಗಳು। ಅದಾದ ನಂತರ 4 8 16 32 64 128 ಹಿಂಗೆ ಎಲೆಕ್ಟ್ರಾನಿಕಲ್ ಆಗುತ್ತಲ್ಲ 128 GB 256 GB ಹಂಗೆ ಅದು ಹೋಗಿ ಅನ್ಲಿಮಿಟೆಡ್ ಫ್ಯಾಸೆಟ್ಸ್ ಆಗಿ ಶಿವ ಭಾಗ ಆಗುತ್ತೆ। ಬ್ರಹ್ಮ ಭಾಗ, ವಿಷ್ಣು ಭಾಗ, ಶಿವ ಭಾಗ। ಬ್ರಹ್ಮ ಭಾಗ ನೆಲದಲ್ಲಿ ನಂದ್ಯಾವರ್ತ ಶಿಲೆಯಲ್ಲಿ ಸೇರ್ಕೊಳ್ಳುತ್ತೆ। ವಿಷ್ಣು ಭಾಗದಲ್ಲಿ ಪಾಣಿಪೀಠ ಬರುತ್ತೆ। ಪಾಣಿಪೀಠವೇ ಪಾರ್ವತಿ ಆಗುತ್ತೆ। ಅದು ಹೆಣ್ಣು, ಇದು ಗಂಡು। ಈ ಗಂಡು ನೋಡಿ ಈ ಕಡೆ ಬರ, ಈ ಶಿವಲಿಂಗ ಭಾಗ ಮೇಲೆ ಇರುತ್ತೆ। ಇದಕ್ಕೆ ಪೂಜೆ ನಡೆಯುತ್ತೆ। ಇದರ ನಂತರದ ರೂಪಗಳು ಹೇಗಿರುತ್ತೆ ಅಂತ ನಿಮಗೆ ಅಲ್ಲಿ ತೋರಿಸ್ತೀನಿ, ಬನ್ನಿ। ಮತ್ತೆ ಸಿಕ್ಕಿರು ಈ ಮೂರು ಲಿಂಗಗಳು ಮರಳಿಂದ ಸಿಕ್ಕಿದ್ದು, ಆದ್ರೆ ಒಂದು ಲಿಂಗಕ್ಕೆ ಒಂದು ಲಿಂಗಕ್ಕೆ ಪಾಣಿಪೀಠ ಬಿದ್ದು ಹೋಗಿದೆ। ಇಲ್ಲಿ ನಿಮಗೆ ಕಾಣುತ್ತೆ ಹೇಗಿದೆ ಈ ಶಿವಲಿಂಗ ಪೂರ। ಈ ಪಾರ್ವತಿ ಭಾಗ ನೋಡಿ, ಕೆಳಗಡೆ ಇದೆಯಲ್ಲ, ಲೈಟ್ ಹಾಕಿ, ಲೈಟ್ ಬಿಡಿ, ಲೈಟ್ ಬಿಡಿ। ಇದು ನಂದ್ಯಾವರ್ತ ಶಿಲೆ। ವಿಷ್ಣು ಭಾಗವನ್ನ ಪಾರ್ವತಿ ಭಾಗ ಹೀಗೆ ಹಿಡ್ಕೊಂಡಿರುತ್ತೆ। ಇದು ಗಂಡು, ಇದು ಹೆಣ್ಣಿನ ಭಾಗ। ಈ ಕಡೆ ಲೈಟ್ ಹಾಕಿ ನೋಡಿ, ಇದು ಅಷ್ಟಕೋನವನ್ನ ಈ ಪಾರ್ವತಿ ಭಾಗ ಮೇಲ್ಗಡೆ ಇರೋದು। ಇದು ಶಿವಾಧಿಕ ಲಿಂಗ ನೋಡಿ, ಈ ಶಿವನ ಅಧಿಕ ಲಿಂಗ ಅಂದ್ರೆ ತುಂಬಾ ವ್ಯವಹಾರಸ್ಥರು, ವ್ಯಾಪಾರಿಗಳು, ದೇವ್ರ ಹತ್ರ ವರ ಕೇಳಕ್ ಬರೋರಿಗೆ ಶಿವಾಧಿಕ ಲಿಂಗ ತುಂಬಾ ಉಪಕಾರ ಮಾಡುತ್ತೆ। ಇವಾಗ ಇದೊಂದು ನಿಮ್ಗೆ ಎಕ್ಸ್ಪೆರಿಮೆಂಟಲ್ ಶಿವಲಿಂಗ ಆಯ್ತು, ಬನ್ನಿ ಆ ಕಡೆ ತೋರಿಸ್ತೀನಿ, ಬನ್ನಿ ಗೆಳೆಯರೆ। ಇಲ್ಲಿ ಪೂರ್ಣ ಭಾಗ ನಿಮ್ಗೆ ಸ್ವಲ್ಪ ಲೈಟ್ ಬಿಡಿ ಪ್ಲೀಸ್, ಈ ಕಡೆಗೆ। ಈ ಶಿವಲಿಂಗದ ಪೂರ್ಣ ಭಾಗ ಇಲ್ಲಿ ಕಾಣುತ್ತೆ। ಇದು ನೋಡಿ, ಇದು ಮೇಲ್ಗಡೆ ಶಿವ ಭಾಗ ಮಾತ್ರ ಕಾಣ್ತದೆ, ಪಾರ್ವತಿ ಭಾಗವನ್ನ ಇಲ್ಲಿ ಪಾಣಿಪೀಠ ಮುಚ್ಚಿದೆ, ಕೆಳಭಾಗ ನಂದ್ಯಾವರ್ತ ಶಿಲೆ। ಇದು ಗೆಳೆಯರೆ, ಈಗ ನಿಮಗೆ ಇದರ ಮಾಡೆಲ್ ತೋರಿಸ್ತೀನಿ। ಇದು ಮುರಿದು ಹೋಗಿದೆ ನೋಡಿ, ಪಾರ್ವತಿ ಭಾಗ ಬೆಂಡ್ ಆಗಿಬಿಟ್ಟಿದೆ, ಕೆಳಗಡೆ ಟ್ವಿಸ್ಟ್ ಆಗಿದೆ। ಇದು ಮರಳಲ್ಲಿ ಸಿಕ್ಕ ಲಿಂಗಗಳನ್ನು ಆಸ್ ಇಟ್ ಈಸ್ ಇಟ್